श्री जय तीर्थ गुरु सार्वभौमरिगे। मलकेड निवासी श्री जय तीर्थ गुरु सार्वभौमरिगे। निम्मेल्लर जयकार इवत्तु स्वर्गदल्लिरुवंतह इंद्रदेवरिगे मुट्टिदे। निम्म जयकार मलखेड़द श्री जयतीर्थर वरेगे इल्लिंद 600 किलोमीटर दूर इरबहुदु। आदरे इष्टेल्ल भक्तर हृदय तुंबिद मनःपूर्तियादंतह निम्म जयकारवन्न केळि गुहेयल्लिरुव जयतीर्थरु इंदु संतोषदिंद कुणिदाडिरुत्तारे, अदरल्लि संदेहवे इल्ल। ಇವತ್ತು ಸಭೆಯನ್ನು ಮಾಡಬೇಕು ಅಂತ ಅಂದುಕೊಂಡಾಗ ಅನೇಕ ಜನ ಸಲಹೆಯನ್ನು ಕೊಟ್ಟರು, ಬೆಂಗಳೂರಿನಲ್ಲಿ ಮಾಡಬೇಡಿ, ಸಕ್ಸಸ್ ಆಗೋದಿಲ್ಲ, ಬೆಂಗಳೂರಿನ ಜನ ತುಂಬಾ ಸೆಕ್ಯುಲರ್, ಯಾರು ಬರೋಲ್ಲ ಅಂತ. ಆದರೆ ಇವತ್ತಿನ ನಿಮ್ಮೆಲ್ಲರ ಸಹಕಾರವನ್ನು ನೋಡಿದರೆ ಬೆಂಗಳೂರು ಮಹಾನಗರಕ್ಕೆ ನಿಜವಾಗಿಯೂ ಪಿತಾ ಕೃಪಾದರ ಮೇಲೆ ಇರುವಂತಹ ಶ್ರದ್ಧೆ, ಆ ಭಕ್ತಿ ಏನು ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇತಿಹಾಸವನ್ನ ರಕ್ಷಿಸಬೇಕು ಅಂತನ್ನುವಂತಹ ಪ್ರಾಮಾಣಿಕವಾದ ಕಳಕಳಿ, 700 ವರ್ಷಗಳ ಅನೂಚಾನವಾದಂತಹ ಸಂಪ್ರದಾಯವನ್ನ ರಕ್ಷಿಸಬೇಕು ಅನ್ನುವ ಪ್ರಾಮಾಣಿಕವಾದ ಕಳಕಳಿ ಇವತ್ತು ಕೇವಲ ಯಾವುದೋ ಒಬ್ಬ ಮಠದ ಅಧಿಪತಿಗೆ ಅಲ್ಲ, ಯಾವುದೋ ಒಬ್ಬ ಮಠದ ಅಧಿಕಾರಿಗೆ ಅಲ್ಲ, ಪ್ರತಿಯೊಬ್ಬ ಟೀಕಾಕೃತ್ಪಾದರ ಭಕ್ತರ ಇತಿಹಾಸವನ್ನ ಪ್ರೇಮಿಸುವ ಪ್ರತಿಯೊಬ್ಬ ಸಜ್ಜನನ ಮನಸ್ಸಿನಲ್ಲಿ ಇವತ್ತು ಇದೆ ಅನ್ನುವುದಕ್ಕೆ ಇಷ್ಟೆಲ್ಲ ಜನ ನೀವು ಸೇರಿದ್ದ ಸಾಕ್ಷಿ. ಇವತ್ತಿನ ಈ ಸಭೆ ಯಾರಿಗೆ ನಾವು ವಿರೋಧವನ್ನು ಮಾಡಲಿಕ್ಕಾಗಲಿ, ಯಾರನ್ನೋ ನಿಂದೆ ಮಾಡಲಿಕ್ಕಾಗಿ ಅಲ್ಲ. ಸತ್ಯ ಏನಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಸತ್ಯವನ್ನ ತಿರುಚಿ ಮಾತನಾಡುವಂತಹ ವ್ಯಕ್ತಿಗಳಿಗೂ ಸತ್ಯ ಏನಿದೆ ಅನ್ನೋದು ಗೊತ್ತು. ಹಾಗಿದ್ದರೂ ಕೂಡ ಯಾವುದೋ ಒಂದು ಹಿಡನ್ ಅಜೆಂಡಾ ಅನ್ನಬಹುದು, ಅದು ಗೊತ್ತಿಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ. ಇವತ್ತು ನಾವೆಲ್ಲ ಇಷ್ಟೆಲ್ಲ ಜನ ಒಗ್ಗೂಡಿ ಒಂದು ಧ್ವನಿಯಿಂದ ಒಕ್ಕೊರಳಲಿಂದ ನಾವು ಬೇಡ್ತಾ ಇರೋದು ಒಂದೇ, ನಿಮಗೆ ಸತ್ಯದ ಶೋಧನೆ ಮಾಡಬೇಕಾ, ಬೇಕಾದಷ್ಟು ಮಾಡಿಕೊಳ್ಳಿ. ಪುಸ್ತಕವನ್ನು ಬರೆಯಬೇಕಾ, ಬೇಕಾದಷ್ಟು ಪುಸ್ತಕಗಳನ್ನು ಬರೆಯಿರಿ. ಇತಿಹಾಸದ ಸಂಶೋಧನೆ ಮಾಡಬೇಕಾ, ಬೇಕಾದಷ್ಟು ಮಾಡಿ, ನಮಗೆ ಅದಾವುದಕ್ಕೂ ಅಡ್ಡಿ ಇಲ್ಲ. ಆದರೆ ಸತ್ಯದ ಶೋಧನೆಯ ಹೆಸರಿನಲ್ಲಿ ಇನ್ನೊಬ್ಬ ಮಠದ ಇನ್ನೊಂದು ಮಠದ ಯತಿಯ ವೃಂದಾವನವನ್ನ ಕಬಳಿಸೋದಿದೆಯಲ್ಲ, ಅದನ್ನ ನಾವು ಸಹಿಸ್ತಾ ಇಲ್ಲ ಅಷ್ಟೇ. ಹಾಗಾಗಿ ಇವತ್ತು ಅನೇಕ ಜನ ಹೇಳುವುದುಂಟು, 700 ವರ್ಷಗಳಿಂದ ನೀವೇನಾದರೂ ಹೇಳಿರ್ರಿ, ಹೊಸ ಸಂಶೋಧನೆಗೆ ಯಾಕೆ ನೀವು ವಿರೋಧ ಮಾಡ್ತೀರಿ ಅಂತ. ಹೊಸ ಸಂಶೋಧನೆಗೆ ನಮ್ಮ ವಿರೋಧ ಇಲ್ಲ, ಸಂಶೋಧನೆಯನ್ನು ಬೇಕಾದಷ್ಟು ಮಾಡಲಿ. ಆದರೆ ಸಂಶೋಧನೆ ಮಾಡಿ ಸಿದ್ಧವಾಗದ ಹೊರತು ಮತ್ತೊಂದು ವೃಂದಾವನವನ್ನು ಕಬಳಿಸಿ ಪೂಜೆ ಮಾಡುವುದು, ಆರಾಧನೆ ಮಾಡುವುದು, ಇದು ಶಾಸ್ತ್ರದ ದೃಷ್ಟಿಯಿಂದಲೂ ತಪ್ಪು, ನ್ಯಾಯದ ದೃಷ್ಟಿಯಿಂದಲೂ ತಪ್ಪು, ನೈತಿಕವಾಗಿಯೂ ಇದು ದೊಡ್ಡ ತಪ್ಪು. ಹಾಗಾಗಿ ಅದನ್ನು ನಾವು ವಿರೋಧಿಸ್ತಾ ಇದ್ದೇವೆ, ಅದಕ್ಕೆ ನಮ್ಮ ಪ್ರತಿರೋಧ ಇದೆ, ನಮ್ಮ ನಿಮ್ಮೆಲ್ಲರ ಪ್ರತಿರೋಧ ಇದೆ. ಭಕ್ತರೇ, ಶ್ರದ್ಧಾಳುಗಳೇ, ಇವತ್ತಿಷ್ಟೆಲ್ಲ ಜನ ನೀವು ಇಲ್ಲಿ ಸೇರಿದ್ದೀರಿ, ಇಲ್ಲಿ ಮಾಡುವಂತಹ ಈ ಸಭೆಗೆ ನಿಮ್ಮ ಸಮ್ಮತಿ ಇಲ್ಲದೇ ಇದ್ದರೆ ನೀವ್ಯಾರೂ ಇಲ್ಲಿ ಬರ್ತಿರಲಿಲ್ಲ. ನಿಮಗೆ ನಾವು ದುಡ್ಡು ಕಟ್ಟಿಲ್ಲ, ಊಟ ಹಾಕ್ತೇವೆ ಅಂತ ಹೇಳಿಲ್ಲ. ನೀವೆಲ್ಲರೂ ಬಿಸಿಲಿನಲ್ಲಿ ಇಲ್ಲಿ ಬಂದು ಕೂತದ್ದು ಕೇವಲ ಆ ಟೀಕಾಕೃತ್ಪಾದರ ಒಂದು ಪ್ರೀತಿಯನ್ನು ಸಂಪಾದನೆ ಮಾಡೋದಕ್ಕಾಗಿ. ಉಪಕಾರ ಮಾಡಿದ್ದಾರೆ ಟೀಕಾಕೃತ್ಪಾದರು, ಇವ
ಇವತ್ತು ಅಂಗಾರ ಅಕ್ಷತೆ ಹಚ್ಚಿಕೊಂಡು ನಾವೆಲ್ಲ ಬಂದಿದ್ದೀವಿ ಮಧ್ವಾಚಾರ್ಯರ ಅನುಯಾಯಿಗಳು ಅಂತ ಹೇಳಿಕೊಳ್ಳುತ್ತೇವೆ ಮಾಧ್ವರು ಅಂತ ಹೇಳಿಕೊಳ್ಳುತ್ತೇವೆ ಸ್ವಲ್ಪ ಆಲೋಚನೆ ಮಾಡಿ ಮೈನಸ್ ಟೀಕಾಚಾರ್ಯರು ಅಂತಾದರೆ ಇವತ್ತು ವ್ಯಾಸರಾಜರು ಇರ್ತಿರಲಿಲ್ಲ ಶ್ರೀಪಾದರಾಜರು ಇರ್ತಿರಲಿಲ್ಲ ವಾದಿರಾಜರು ಇರ್ತಿರಲಿಲ್ಲ ನಾವು ಮಾಧ್ವರಾಗಿ ಬದುಕಲಿಕ್ಕೆ ಸಾಧ್ಯವಿರಲಿಲ್ಲ ವ್ಯಾಸರಾಜರು ಹೇಳ್ತಾರೆ ವ್ಯಾಸರಾಜರು ಹೇಳ್ತಾರೆ ಶ್ರೀಮದಾಚಾರ್ಯರು ನಾರಾಯಣ ಎಂಬ ನಿಧಿಯನ್ನ ಕೊಟ್ಟರು ಆದರೆ ಅದನ್ನ ತೋರಿಸಿದ್ದು ಯಾರು ಜಗತ್ತಿಗೆ ಟೀಕಾಕೃತರಾದರು ಹಾಗಾಗಿ ಇವತ್ತು ಶ್ರೀಮದಾಚಾರ್ಯರ ಸಿದ್ಧಾಂತ ಉಳಿದು ಬೆಳೆದು ಜಗತ್ತಿನಲ್ಲಿ ಅತ್ಯಂತ ಪ್ರಾಮಾಣಿಕವಾದ ಸಿದ್ಧಾಂತ ಅಂತಾಗಿ ಅದನ್ನೆಲ್ಲ ನಾವು ಅನುಸರಿಸ್ತಾ ಮಾಧ್ವರು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು ಅಂತಾದರೆ ಟೀಕಾಕೃತ್ಪಾದರಿಲ್ಲದೇ ಇದ್ದರೆ ಸಾಧ್ಯವಿರಲಿಲ್ಲ ಅಂತಹ ಟೀಕಾಕೃತ್ಪಾದರಿಗೆ ಅವರ ಮೂಲ ವೃಂದಾವನದ ವಿಷಯದಲ್ಲಿ ಎಂದೂ ಇಲ್ಲದ ವಿವಾದವನ್ನು ಹೊಸದಾಗಿ ಸೃಷ್ಟಿಸಿ ತಾವೇ ವಿವಾದವನ್ನು ಸೃಷ್ಟಿಸಿ ವಿವಾದವನ್ನು ದೊಡ್ಡದು ಮಾಡಿ ಈಗ ಕಾಂಪ್ರಮೈಸ್ ಆಗೋಣ ಒಂದು ದಿನ ನೀವು ಟೀಕಾರಾಯರು ಅಂದ್ರೆ ಒಂದು ದಿನ ನಾವು ರಘುವರ್ಯರು ಅಂತೇವೆ ಅನ್ನುವ ಹಂತಕ್ಕೆ ಇವತ್ತು ಬರ್ತಾ ಇದೆ ಅಂದ್ರೆ ಇದಕ್ಕಿಂತಲೂ ದೊಡ್ಡದಾದ ದುರಂತ ನಮ್ಮ ಸಮಾಜಕ್ಕೆ ಇನ್ನೊಂದಿಲ್ಲ ಆಲೋಚನೆ ಮಾಡಿ ಸ್ವಲ್ಪ ಆಲೋಚನೆ ಮಾಡಿ ಯಾವುದೇ ವ್ಯಕ್ತಿ ನಾನು ನಿಮ್ಮ ಮನೆಗೆ ಬರ್ತೇನೆ ನಿಮ್ಮ ಮನೆಯಲ್ಲಿ ಕೂತು ಬಿಡ್ತೇನೆ ಹನ್ನೊಂದು ತಿಂಗಳು ಹನ್ನೆರಡು ತಿಂಗಳು ಕೂರ್ತೇನೆ ಕೂತು ಆಮೇಲೆ ಜಗಳ ಆಡ್ತಾ ಇರ್ಬೇಕಾದ್ರೆ ಜಗಳ ಬೇಡಪ್ಪ ಮೇಲಿನ ಫ್ಲೋರ್ ಅಲ್ಲಿ ನೀನಿರು ಕೆಳಗಿನ ಫ್ಲೋರ್ ಅಲ್ಲಿ ನಾನು ಇರ್ತೇನೆ ಅಂದ್ರೆ ಒಪ್ತೀರಾ ನೀವೆಲ್ಲ ಇಲ್ಲ ನಮಗೆ ಜಗಳ ಬೇಡ ನಮಗೆ ಜಗಳ ಬೇಡ ನಮಗೆ ಶಾಂತಿ ಬೇಕು ಆದರೆ ಆದರೆ ಶಾಂತಿಯ ಮಾತುಕತೆ ಯಾವಾಗ ಶಾಂತಿ ಸೌಹಾರ್ದಕ್ಕೆ ಯೋಗ್ಯವಾದ ವೇದಿಕೆ ಸಿದ್ಧವಾದರೆ ಮಾತ್ರ ಸೌಹಾರ್ದದ ಮಾತುಕತೆ ಸೌಹಾರ್ದದ ಮಾತುಕತೆ ಆ ವೇದಿಕೆಯೇ ಇಲ್ಲದೆ ಪ್ರತಿನಿತ್ಯ ಒಂದಿಲ್ಲ ಒಂದು ರೀತಿಯಿಂದ ಆ ಟೀಕಾಕೃತ್ಪಾದರ ಮೂಲ ವೃಂದಾವನಕ್ಕೆ ರಘುವರ್ಯ ತೀರ್ಥರ ಮೂಲ ವೃಂದಾವನಕ್ಕೆ ಅಪಚಾರವನ್ನ ಒಂದು ಕೈಯಿಂದ ಮಾಡ್ತಾ ಇನ್ನೊಂದು ಮೈಕಿನಲ್ಲಿ ಸೌಹಾರ್ದ ಮಿತ್ರ ಅಂತ ಹೇಳಿದ್ರೆ ಅದನ್ನ ನಾವು ಒಪ್ಲಿಕ್ಕೆ ತಯಾರಿಲ್ಲ ಅದನ್ನ ನಿಲ್ಲಿಸಿ ಸ್ವಾಮಿ ಎರಡನೇ ಕ್ಷಣದಲ್ಲಿ ಸೌಹಾರ್ದಕ್ಕೆ ನಾವು ತಯಾರಿದ್ದೇವೆ ತಾವೆಲ್ಲ ಭಕ್ತರು ಬಂದಿದ್ದೀರಿ ತಮ್ಮೆಲ್ಲರ ಹೃದಯದ ಭಾವನೆ ನಿಮ್ಮೆಲ್ಲರಿಗೂ ಮೈಕು ಕೊಟ್ರೆ ನನಗಿಂತ ಚೆನ್ನಾಗಿ ಮಾತಾಡ್ತೀರಿ ಗೊತ್ತು ನಿಮ್ಮೆಲ್ಲರಿಗೂ ಈ ನೋವು ಇದೆ ನಿಮ್ಮೆಲ್ಲರಿಗೂ ನೋವಿದೆ ನಿಮ್ಮ ತಂದೆ ತಾತ ಮುತ್ತಾತ ಎಷ್ಟು ದಾಸರರಿ ಒಬ್ರ ಇಬ್ಬರ ಹತ್ತು ಹದಿನೈದು ಮೂವತ್ತು ನಲವತ್ತು ಐವತ್ತು ದಾಸರು ಎಲ್ಲರೂ ಟೀಕಾಕೃತ್ಪಾದರನ್ನ ಮಲಕೇಡದಲ್ಲಿ ಕಂಡು ದರ್ಶನ ಮಾಡಿ ಸ್ತೋತ್ರ ಮಾಡಿ ಪಾವನರಾಗಿ ಧನ್ಯರಾಗಿದ್ದಾರೆ ಆ ಎಲ್ಲ ದಾಸರಿಗೂ ಉತ್ತರಾದಿ ಮಠದವರು ಕನಸಿನಲ್ಲಿ ಹೋಗಿ ಅವರ ತಲೆಯನ್ನ ಕೆಡಿಸಿಬಿಟ್ಟಿದ್ರಂತೆ ಹೇಗೆ ಸಾಧ್ಯ ಅದು ಹೇಗೆ ಸಾಧ್ಯ ರೀ ವಿಜಯದಾಸರಿಗೆ ನಾನು ಹೋಗಿ ತಲೆ ಕೆಡಿಸ್ಬೇಕಾ ಓ ನೀವು ಉತ್ತರಾದಿ ಮಠದ ಪರವಾಗಿ ಬರೀರಿ ಅಂತ ಏನ್ ಮಾತಾಡ್ತಾರೆ ಪೆನ್ನಿದೆ ಪೆನ್ನಿಲ್ಲ ಬಿಡಿ ಇವತ್ತು ಕೀಬೋರ್ಡ್ ಇದೆ ಏನಾದರೂ ಮಾತಾಡ್ತಾರೆ ಆದ್ದರಿಂದ ದಾಸರು ನೂರಾರು ದಾಖಲೆಗಳು ಸರ್ಕಾರದ ದಾಖಲೆಗಳು ಗೆಜೆಟ್ಟುಗಳು ಒಂದಲ್ಲ ಎರಡಲ್ಲ ನೂರಾರು ದಾಖಲೆಗಳು ಇವತ್ತು ಟೀಕಾಕೃತ್ಪಾದರು ಮಲಕೇಡದಲ್ಲಿದ್ದಾರೆ ಅಂತ ಸಾರಿ ಸಾರಿ ಹೇಳ್ತಾ ಇದೆ ಅಷ್ಟಿದ್ದರೂ ಕೂಡ ಕೇವಲ ಯಾವುದೋ ಒಂದು ಸ್ವಾರ್ಥ ಸಾಧನೆಗೆ ಇದನ್ನ ಮಾಡ್ತಾ ಇದ್ದಾರೆ ಅಂತ ನಮಗನ್ಸೋದಿಲ್ವಾ ಇದು ಪ್ರಾಮಾಣಿಕವಾದ ಇತಿಹಾಸದ ರಿಸರ್ಚ್ ಅಂತ ಒಪ್ಪೋದಕ್ಕಾಗತ್ತ ಅಲ್ಲ ಅಲ್ಲ ಅಷ್ಟು ಬಿಡಿ ಸರ್ ಅಷ್ಟು ಬಿಡಿ ಈಗ ಇಪ್ಪತ್ತು ವರ್ಷದ ಹಿಂದೆ ಬೇಡ ಹತ್ತು ವರ್ಷದ ಹಿಂದೆ ನ್ಯಾಯಾಲಯದಲ್ಲಿ ಸಾಕ್ಷಿ ನುಡಿದಿದ್ದಾರೆ ನವ ವೃಂದಾವನದಲ್ಲಿ ರಘುವರ್ಯ ತೀರ್ಥರ ವೃಂದಾವನ ಇದೆ ಅಂತ ಇವತ್ತು ಇಲ್ಲ ಅಂತಂತಾರೆ ಇದಕ್ಕೇನು ಹೇಳ್ಬೇಕು ಹೇಳಿ ಅವರೇ ಹೇಳಿದ ಮಾತನ್ನ ಅವರು ಇವತ್ತು ಒಪ್ತಾ ಇಲ್ಲ ಅವರ ಪೂರ್ವ ಗುರುಗಳು ಪೂರ್ವ ಪೀಠಾಧಿಪತಿಗಳು ಸ್ವಯಂ ನ್ಯಾಯಾಲಯಕ್ಕೆ ಸಾಕ್ಷಿ ನುಡಿದಿದ್ದಾರೆ ಹೇಳಿದ್ದಾರೆ
ರಘುವರ್ಯ ತೀರ್ಥರ ವೃಂದಾವನ ನವ ವೃಂದಾವನದಲ್ಲಿದೆ ಅಂತ ಅದನ್ನೂ ಇವತ್ತು ಕೇಳೋದಕ್ಕೆ ತಯಾರಿಲ್ಲ. ಅದೇನೋ ಹೊಸ ಕರೋನಾ ಅಂತ ಒಂದು ಬಂತು ಗೊತ್ತಲ್ಲ, ಹಾಗೆ ಒಂದು ಹೊಸ ವೈರಸ್ ಬಂದಿದೆಯಂತೆ ಅಲ್ಲಿ, ಅದು ಮಹಾವಿಸ್ಮೃತಿ ಅಂತ ವೈರಸ್ ಅಂತೆ. ಹಳೆಯವರು ಏನ್ ಹೇಳಿದ್ರು ಕೂಡ ಅವರಿಗೆ ನೆನಪಿರಲಿಲ್ಲ ಅಂತ ಹೇಳಿಬಿಡ್ತಾರೆ ಅಷ್ಟೇ. ಆ ಮಹಾವಿಸ್ಮೃತಿ ಅನ್ನೋ ವೈರಸ್ ಎಲ್ಲದಕ್ಕೂ ಉತ್ತರ, ಎಲ್ಲದಕ್ಕೂ ಉತ್ತರ. ಏನಿದು ವಿಚಿತ್ರ! ನಾನು ಬಂದು ನೀವ್ಯಾರೋ ನನ್ನ ಜೊತೆ ಜಗಳ ಆಡ್ತೀರಾ, ನಾನು ನೀವು ಏನೋ ಬಂದು ನೀವೊಂದು ತಪ್ಪು ಕೆಲಸ ಮಾಡ್ತೀಯ, ನಾನು ಬಂದು ನಿನಗೆ ಬೈದ್ರೆ ನೀವೇನು ಹೇಳಬೇಕು? ನಾನು ತಪ್ಪು ಮಾಡಿದ್ದಕ್ಕೆ ನೀವು ಬೈದಿದ್ದರೆ ಅದನ್ನ ನಿನಗೆ ಸಾಧ್ಯ ಆದರೆ ನೀನು ಡಿಫೆಂಡ್ ಮಾಡಿಕೊಳ್ಬೇಕು. ಆದರೆ ಈಗ ಏನು ನಡೀತಾ ಇದೆ ಗೊತ್ತಾ? ನಾನು ಬಂದು ನಿಮಗೆ ಬೈದರೆ ನೀವೇನಂತೀರಾ, ನೀನು ಕರ್ನಾಟಕಕ್ಕೆ ಬೈತೀಯ ಅಂತ ಕೇಳ್ತೀರ. ಅರೆ, ನಾನು ಕರ್ನಾಟಕಕ್ಕೆ ಎಲ್ಲಿ ಬೈದಿದ್ದೇನೆ ಸ್ವಾಮಿ? ನಿನಗೆ ಬೈದಿದ್ದೇನೆ. ನಾನು ಗಾಡಿ ಓಡಿಸುವಾಗ ಅಡ್ಡ ಬಂದವನು ನೀನು ಸರಿಯಾಗಿ ಹೋಗಪ್ಪ ಅಂತ ನಿನಗೆ ಬೈದರೆ ಆ ಬೋರ್ಡ್ ನೋಡ್ತಾನೆ ಆ ವ್ಯಕ್ತಿ. ತಮಿಳ್ನಾಡಲ್ಲಿ ಕೆ ಬೋರ್ಡ್ ಇತ್ತು ಅಂದ್ರೆ ಅದನ್ನ ಕರ್ನಾಟಕ ತಮಿಳ್ನಾಡು ಇಶ್ಯೂ ಅಂತ ಮಾಡಿಬಿಡ್ತಾನೆ. ಕರ್ನಾಟಕದಲ್ಲಿ ಟಿ ಎನ್ ಬೋರ್ಡ್ ಇತ್ತು ಅಂದ್ರೆ ಅದನ್ನ ತಮಿಳ್ನಾಡು ಕರ್ನಾಟಕ ಇಶ್ಯೂ ಅಂತ ಮಾಡ್ತಾನೆ. ಜಗಳ ಇದ್ದದ್ದು ಇಬ್ಬರು ವಾಹನ ಚಾಲಕರಲ್ಲಿ. ಇವತ್ತು ಹ್ಯಾಗ ಮಾಡ್ತಾ ಇದ್ದಾರೆ ಸ್ವಾಮಿ? ತಪ್ಪು ಮಾಡ್ತಾ ಇರೋರು ಯಾರೋ, ತಪ್ಪು ಮಾಡೋರನ್ನ ನಾವು ಅಂದ್ರೆ ಅನ್ನೋದೇನು ಗೊತ್ತಾ? ಓ, ನೀವು ವಾದಿರಾಜರಿಗೆ ಬೈತಾ ಇದ್ದೀರಾ? ಅರೆ, ವಾದಿರಾಜರಿಗೆ ಏನಂದಿದ್ದೇವೆ ಸ್ವಾಮಿ? ನಾವು ವಾದಿರಾಜ ಗುರು ಸಾರ್ವಭೌಮರಿಗೆ ನಾವೇನಂದಿದ್ದೇವೆ? ವಾದಿರಾಜ ಗುರು ಸಾರ್ವಭೌಮರು ಹೇಳಿದ್ದೇನು? ನವವೃಂದಾವನದಲ್ಲಿ ಜಯತೀರ್ಥರ ವೃಂದಾವನ ಇದೆ ಅಂತ ವಾದಿರಾಜರು ಹೇಳಿದ್ದಾರ? ಎಲ್ಲಿ ಹೇಳಿದ್ದಾರೆ ತೋರಿಸಿ ಸ್ವಾಮಿ. ಟೀಕಾಕೃತ್ಪಾದರ ಎಲ್ಲ ವಿದ್ವಾಂಸರು ಅದರ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಡ್ತಾರೆ. ನೂರಾರು ವಿದ್ವಾಂಸರು ವಾದಿರಾಜ ಶ್ರೀಪಾದಂಗಳವರಾಗಿ ಎಷ್ಟು ವರ್ಷ ಆಯಿತು, ಅಷ್ಟೆಲ್ಲ ವಾದಿರಾಜ ಗುರು ಸಾರ್ವಭೌಮರಾದ ಮೇಲೆ ಬಂದಂತಹ ನೂರಾರು ಜ್ಞಾನಿಗಳು, ಸಾವಿರಾರು ಜ್ಞಾನಿಗಳು ಮಲಖೇಡದಲ್ಲಿಯೇ ಜಯತೀರ್ಥರಿದ್ದಾರೆ ಅಂತ ಹೇಳಿದ್ದಾರೆ ಅಂದ ಮೇಲೆ ವಾದಿರಾಜರ ಮಾತಿನ ಅರ್ಥ ಅವರಿಗಿಂತಲೂ ಚೆನ್ನಾಗಿ ಇವರಿಗಾಗಿದೆಯಾ? ವಿಜಯದಾಸರಿಗಿಂತಲೂ ಚೆನ್ನಾಗಿ ಇವರು ವಾದಿರಾಜರನ್ನ ಅರಿತಿದ್ದಾರ? ಅಲ್ಲ ಅಲ್ಲ, ನಾವೇನಂದ್ರೂ ಕೂಡ ಓ ನೀವು ರಾಯರಿಗೆ ಬೈತೀರಾ, ವಾದಿರಾಜರಿಗೆ ಬೈತೀರಾ? ಅರೆ, ರಾಯರು ವಾದಿರಾಜರು ಯಾಕೆ ನಡುವು ತರ್ತೀರಾ? ನಿಮಗೆ ಶಕ್ತಿ ಇದೆಯಾ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ? ಎಲ್ಲದಕ್ಕೂ ವಾದಿರಾಜರ ದ್ರೋಹ, ರಾಯರ ದ್ರೋಹ ಅಂತ ಸುಮ್ಮನೆ ಅವರನ್ನ ಅಡ್ಡ ಮಾಡಿ ಢಾಲ್ ಅಂತಾರೆ ಹಿಂದಿಯಲ್ಲಿ, ಢಾಲ್ ಅಂತಾರಲ್ಲ, ಆ ವಾದಿರಾಜರನ್ನ ರಾಯರನ್ನ ಢಾಲ್ ಮಾಡಿಕೊಂಡು ರಕ್ಷಣೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ. ನಮಗೆ ಗೊತ್ತು ವಾದಿರಾಜರು ರಾಯರು ನಮ್ಮ ಜೊತೆಗೇನೆ ಇದ್ದಾರೆ ಅನ್ನೋದಕ್ಕೆ ಭಗವದ್ಭಕ್ತರೇ, ಗುರುಭಕ್ತರೇ, ಆದ್ದರಿಂದ ಮತ್ತೊಮ್ಮೆ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ. ಹಾಗಾದ್ರೆ ಇಷ್ಟೆಲ್ಲ ಜನ ಸೇರಿದ್ದೇವಲ್ಲ, ನಾವೇನ್ ಮಾಡಬೇಕು? ನಿಮ್ಮ ಪ್ರಶ್ನೆ ಇರಬಹುದು, ನಾವೇನ್ ಮಾಡಬೇಕು? ನೀವು ಸ್ಟೇಜ್ ಮೇಲೆ ನಿಂತೀರಾ, ನಿಮಗೆ ನೆರಳಿದೆ, ನಾವು ಬಿಸಿಲಲ್ಲಿ ಕೂತಿದ್ದೀವಿ, ಸುಮ್ಮನೆ ನಮ್ಗೆ ಯಾಕೆ ಕಾಡಿಸ್ತೀರಾ? ನಾವೇನ್ ಮಾಡಬೇಕು? ಯೋಚನೆ ಮಾಡಿ, ಏನ್ ಮಾಡಬಹುದು? ಈ ಒಂದು ದೊಡ್ಡದಾದ ಅಭಿಯಾನದಲ್ಲಿ, ಈ ಒಂದು ದೊಡ್ಡದಾದಂತಹ ಒಂದು ಅಭಿಯಾನದಲ್ಲಿ ನಮ್ಮ ಸಾಮಾನ್ಯರ ಪಾತ್ರ ಏನು? ಏನ್ ಮಾಡ್ಬೇಕು ನಾವು? ನಾವಂತೂ ಕೋರ್ಟಿಗೆ ಹೋಗೋರಲ್ಲ, ಜಗಳ ಆಡೋರಲ್ಲ. ಹಾಗಾದ್ರೆ ನಾನೇನ್ ಮಾಡಬೇಕು? ಏನ್ ಮಾಡಬೇಡಿ. ಇಂದಿನಿಂದ ಅಸಹಕಾರ ಚಳುವಳಿ, ಅಸಹಕಾರ ಚಳುವಳಿಯನ್ನ ಪ್ರಾರಂಭ ಮಾಡಿ. ಏನು ಮಾಡಬೇಡಿ, ಯಾರು ಈ ತರಹದ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾರೋ ಅಂತಹ ಸಭೆ ಸಮಾರಂಭಗಳಿಗೆ ಬೈಕಾಟ್ ಮಾಡಿ, ಅಂತಹ ಸಭೆ ಸಮಾರಂಭಗಳಿಗೆ ಹೋಗಬೇಡಿ. ನಾನು ವಿಜ್ಞಾಪನೆ ಮಾಡಿಕೊಳ್ತೇನೆ ಸ್ವಾಮಿ, ಟೀಕಾಚಾರ್ಯರಿಗಾಗಿ ಇಷ್ಟು ಮಾಡಿಕೊಳ್ಳಿಕ್ಕಾಗಲ್ವಾ ನಮಗೆ? ನಾನೇನು ಜಗತ್ತಿನಲ್ಲಿ ನಡೆಯುವ ಎಲ್ಲ ಸತ್ಸಂಗಗಳಿಗೆ ಹೋಗಿ ಕೊಡ್ತೇನ? ಇಲ್ವಲ್ಲ, ಎಷ್ಟೋ ಸತ್ಸಂಗಗಳನ್ನ ಬಿಡ್ತೇನಲ್ಲ. ಇದೊಂದು ಬಿಡಿ, ಏನಾಗತ್ತೆ ನಿಮಗೆ? ಏನಾಗೋದಿದೆ? ಬೇಡ. ಯಾರು ನವ ವೃಂದಾವನದಲ್ಲಿ ಜಯತೀರ್ಥರ ಮೂಲ ವೃಂದಾವನ ಇದೆ ಅಂತ ಹೇಳ್ತಾರೋ ಅಂತಹ ಭಜನಾ ಮಂಡಳಿಗಳಿದ್ರೆ ಅಲ್ಲಿ ನಾನು ಬರೋದಿಲ್ಲ ಅಂತ ಹೇಳಿ ಜಗಳ ಆಡಬೇಡಿ. ನಾನು ಬರೋದಿಲ್ಲಪ್ಪ, ನನಗಿದು ಒಪ್ಪಿಗೆ ಇಲ್ಲ, ನಾನು ಬರೋದಿಲ್ಲ. ಅಂತಹ ಸಭೆ ಸಮಾರಂಭಗಳಿದ್ರೆ ನಾನು ಬರೋದಿಲ್ಲ ಅಂದ್ರೆ ಅಲ್ಲರಿ, ಯಾವಾಗಲೂ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರ್ತೇವೆ, ಫೇಸ್ಬುಕ್ ಅನ್ನು ನೋಡ್ತಾ ಇರ್ತೇವೆ, ಅದು ಇದು ರೀಲ್ಸು ಶಾರ್ಟ್ಸು ಸ್ಕ್ರಾಲ್ ಮಾಡ್ತಾ ಇರ್ತೇವೆ. ಜಯತೀರ್ಥರ ಬಗ್ಗೆ ಯಾರಾದರೂ ಒಳ್ಳೆಯ ಲೇಖನಗಳನ್ನು ಬರೆದ್ರೆ, ಸರಿಯಾಗಿ ಸತ್ಯವನ್ನ ತಿಳಿಸುವ ಲೇಖನಗಳನ್ನು ಬರೆದ್ರೆ ಅದನ್ನು ಫಾರ್ವರ್ಡ್ ಕೂಡ ಮಾಡೋದಿಲ್ಲ.
ಅದಕ್ಕೊಂದು ಲೈಕ್ ಕೊಡೋದಿಲ್ಲ ಯಾಕೆಂದ್ರೆ ನಾನು ಲೈಕ್ ಕೊಟ್ಟುಬಿಟ್ರೆ ನನ್ನ ಸೆಕ್ಯುಲರ್ ಇಮೇಜ್ ಎಲ್ಲ ಹಾಳಾಗುತ್ತೆ ಅನ್ನುವಂತ ಮೂರ್ಖತನದಲ್ಲಿ ಇವತ್ತು ನಾವಿದ್ದೇವೆ ಮೂರ್ಖತನದಲ್ಲಿದ್ದೇವೆ ನಾಳೆ ನಮ್ಮನ್ನ ದೀನಂ ದೂನಂ ಅನಾಥಂ ಮೇನಂ ಶರಣಾಗತಂ ಉದ್ಧರ ಅಂತ ನಮ್ಮ ಬಗ್ಗೆ ವಾಯುದೇವರು ಟೀಕಾಚಾರ್ಯರು ನಮ್ಮ ಬಗ್ಗೆ ನೋಡಿ ದೇವರೇ ಇವನು ಸಾಧನೆ ಮಾಡಿದ್ದಾನೆ ಇವನು ಉದ್ಧಾರ ಮಾಡಪ್ಪ ಅಂತ ನಮ್ಮನ್ನ ರೆಕಗ್ನೈಸ್ ಮಾಡಬೇಕಾದ್ರೆ ಟೀಕಾಚಾರ್ಯರು ವಾಯುದೇವರು ನಮ್ಮನ್ನ ಲೈಕ್ ಮಾಡದೇನೆ ಹಾಗೆ ಸ್ಕ್ರಾಲ್ ಮಾಡಿ ಮುಂದೆ ಹೊರಿಸಿಬಿಟ್ರೆ ಮತ್ತನಂತ ಜನ್ಮ ಹೋಯ್ತು ಮತ್ತನಂತ ಜನ್ಮ ಸುತ್ತ ಬೇಕಾದತ್ತ ಹಾಗೆ ಯೋಚನೆ ಮಾಡಿ ಅಟ್ಲೀಸ್ಟ್ ನಿಜವಾಗಿ ಹೀಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆ ದೊಡ್ಡ ಅವಮಾನ ಹೀಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆ ದೊಡ್ಡ ಅವಮಾನ ಹಾಗೆ ಮಾಡಬೇಡಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ ವಿಜ್ಞಾಪನೆ ಮಾಡಿಕೊಳ್ತೇನೆ ಪ್ರಾರ್ಥನೆ ಮಾಡ್ತೇನೆ ಕೈ ಮುಗಿತೇನೆ ಕಾಲಿಗೆ ಬೀಳ್ತೇನೆ ಜಯತೀರ್ಥರ ಬಗ್ಗೆ ಅಪಚಾರವನ್ನ ಸಹಿಸಬೇಡಿ 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 ಜಯತೀರ್ಥ ಚಂದಿರ ಮಲಕೇರ ಮಂದಿರ ಜಯತೀರ್ಥ ಚಂದಿರ ಮಂತ್ರಾಲಯ ಎಂದರೆ ಮಲಕೇರ ಎಂದರೆ ಮಂತ್ರಾಲಯ ಎಂದರೆ ಮಲಕೇರ ಎಂದರೆ ಎಲ್ಲರೂ ಜೋರಾಗಿ ಕೈಯತ್ತಬೇಕು ಮಲಕೇರ ಎಂದರೆ ಮಂತ್ರಾಲಯ ಎಂದರೆ ಮಲಕೇರ ಎಂದರೆ ಇಂದ್ರ